ಪ್ರಜಾವಾಣಿಯ ಎಲ್ಲ ವೀಕ್ಷಕರು ಹಾಗೂ ಓದುಗರಿಗೆ ನಮಸ್ಕಾರ. ಕಲ್ಯಾಣ ಕರ್ನಾಟಕ ಭಾಗದ ಅನುದಾನರಹಿತ ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕೆ ವೇತನ ಅನುದಾನ ನೀಡಬೇಕು ಅಂತ ಹೇಳಿ ಕಳೆದ 7 ವರ್ಷಗಳಿಂದ ಹೋರಾಟ ನಡೆದೇ ಇದೆ. ಈಗ ಕಲ್ಯಾಣ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಹೋರಾಟ ತೀವ್ರತೆ ಪಡೆದಿದೆ. 2 ದಿನಗಳ ಹಿಂದೆ ನಡೆದಂತ ಹೋರಾಟದಲ್ಲಿ ಶಂಕರ್ ಬಿರಾದರ್ ಅನ್ನುವಂತ ಒಬ್ಬ ಶಿಕ್ಷಣ ಸಂಸ್ಥೆಯ ವ್ಯಕ್ತಿ ವಿಷ ಕುಡಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಅದನ್ನ ಖಂಡಿಸಿ ನಿನ್ನೆ ನಡೆದಂತ ಹೋರಾಟದಲ್ಲಿ ಕೂಡ ಪ್ರಕಾಶ್ ಅನ್ನುವಂತ ಇನ್ನೊಬ್ಬ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕೂಡ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆನೆ ವಿಷ ಕುಡಿಯೋದಕ್ಕೆ ಪ್ರಯತ್ನ ಮಾಡಿದ್ರು. ಅವರಿಗ ಜಿಲ್ಲಾಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳತಾ ಇದ್ದಾರೆ. 3ನೇ ಹಂತದ ಹೋರಾಟವಾಗಿ ಇವತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಂಸದರು ಹಾಗೂ ಶಾಸಕರ ಮನೆ ಮುಂದೆ ಬೊಬ್ಬೆ ಹೊಡೆಯುವುದು ಶಾಲೆಗಳ ಗಂಟೆಯನ್ನು ಬಾರಿಸುವಂತ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಶಾಸಕರಿ ನೀವೆಲ್ಲ ದಯವಿಟ್ಟು ನಮ್ಮ ಈ ಒಂದು ಕೋರಿಕೆಗೆ ದಯವಿಟ್ಟು ಹೊರಗಾದ್ರೂ ಬರ್ರಿ. ನ್ಯಾಯ ಕೂಡ ದೂರು ಉಳಿತು, ಹೊರಗರ ಬರ್ರಿ, ಮಾರಿಯರ ತೋರಿಸ್ರಿ, ಹೊಯ್ಕೊಳ್ಕತ್ತು ಕೆಲಸ ಆಗ್ಯದ ಬಾತಪ್ಪ. ಎಲ್ಲರ ವಿಷ ಕೂಡ ಹಂಗ ಮಾಡಬೇಡ್ರಿ, ನಿಮಗೆ ನಾವು ಕೈ ಜೋಡಿಸಿ ಬೇಡ್ಕೋತಾ ಇದ್ದೀವಿ. ನಮ್ಮ ಹೊರಲು ನೋಡ್ರಿ, ನಾವು ಹೊರತಾ ಇದ್ದೀವಿ. ಹಿಂಗಾದ್ರೆ ದೇಶ ನಿರ್ಮಾಣ ಹೆಂಗ್ರಿ ಸರ್ ಸಾಧ್ಯ? ಕಲ್ಯಾಣ ಕರ್ನಾಟಕದ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪರವಾಗಿ ಇವತ್ತೊಂದು ದಿವಸ ಜನಪ್ರತಿನಿಧಿಗಳ ಮನೆ ಮುಂದೆ ಒಂದು ಧರಣಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದ ನಿಮಿತ್ತ ಇವತ್ತು ನೀವೆಲ್ಲರೂ ನಮ್ಮ ಮನೆ ಮುಂದೆ ಧರಣಾ ಮಾಡ್ತಾ ಇದ್ದೀರಿ. ನಿಮ್ಮ ಬೇಡಿಕೆ ಯೋಗ್ಯವಾದಂತ ಬೇಡಿಕೆ ಇದೆ. ಯಾಕಂದ್ರೆ ನಾನು ಶಿಕ್ಷಣ ಸಂಸ್ಥೆಯನ್ನು ನಡೆಸುವ ಸುಮಾರು 40 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀನಿ. ನಿಮ್ಮ ಕಷ್ಟ ಏನೆಂಬುದು ನಮಗೆ ಗೊತ್ತಿದೆ. ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಏನು ಎಜುಕೇಷನ್ ಕೊಡೋದು, ಶಿಕ್ಷಣ ಕೊಡೋದು ಭಾಳ ದುಸ್ತರವಾಗಿದೆ. ಯಾಕಂತಂದರೆ ಈ ಭಾಗದಲ್ಲಿ ಏನು ಫಿಲಾಂಥ್ರೋಪಿಸ್ಟ್ಗಳು ಯಾರೂ ಇಲ್ಲ, ಇವತ್ತು ದೇಣಿಗೆ ಕೊಡೋರು ಯಾರೂ ಇಲ್ಲ. ಆದರೆ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಾಗ್ತದೆ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಇವತ್ತು ಅನೇಕ ಕಡೆ ಸರ್ಕಾರದ ಮಾಡದೇ ಇದ್ದಂಥ ಕೆಲಸ ಶಿಕ್ಷಣ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನಂದನೆ ಕೂಡ ಸಲ್ಲಿಸಬೇಕಾಗ್ತದೆ. ಮತ್ತು ಸರ್ಕಾರ ಅವರಿಗೆ ನೆರವಿಗೆ ಬಂದು ಅವರ ಕಷ್ಟ ಸುಖಗಳನ್ನು ಕೇಳುವ ಒಂದು ಮನಸ್ಥಿತಿ ಸರ್ಕಾರಕ್ಕೆ ಇರಬೇಕಾಗ್ತದೆ ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ನಾನು ಕೂಡ ನಿಮ್ಮ ಬೇಡಿಕೆ ಪರವಾಗಿದ್ದೇನೆ. ಈ ನಿಮ್ಮೇನು ನ್ಯಾಯಯುತವಾದ ಬೇಡಿಕೆಯನ್ನು ನಾನು ಸರ್ಕಾರದ ಮುಂದೆ ಇಟ್ಟು ಬರುವ ಅಧಿವೇಶನದಲ್ಲಿ ನಾನು ನಿಮ್ಮ ಬಗ್ಗೆ ನಾನು ಧ್ವನಿ ಎತ್ತೀನಂತ ಸಂದರ್ಭ ಹೇಳಿ ನಿಮ್ಮ ಎಲ್ಲರಿಗೆ ಧನ್ಯವಾದ. ಕಲ್ಯಾಣ ಕರ್ನಾಟಕ ಅನುದಾನರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಒಕ್ಕೂಟವು
ಈಗಾಗಲೇ ಭಿಕ್ಷಾಟನೆ ಅಂತಕಂತ ಒಂದು ಹೋರಾಟವನ್ನ ಮಾಡಿದೀವಿ ಆಮೇಲೆ ನಮ್ಮ ಶಾಲೆಗಳಿಗೆ ನಾವೇ ಬೀಗವನ್ನ ಹಾಕಿ ನಮ್ಮ ಶಾಲೆ ಮುಂದೆ ಕೂತು ನಾವೇ ಹೋರಾಟವನ್ನ ಮಾಡಿದೀವಿ ಅಂದ್ರೆ ನಮ್ಮ ಶಾಲೆಗೆ ನಾವೇ ಲಾಕ್ ಮಾಡಿಬಿಟ್ಟು ಹೋರಾಟವನ್ನ ಮಾಡಿದೀವಿ ಇದೆಲ್ಲವೂ ಮಾಡ್ತಾ ಮಾಡ್ತಾ ಇರುವ ಪ್ರೋಸೆಸ್ ಒಳಗೇನೆ ಬಹಳ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಯಾಕೆ ನಾವು ಹೋರಾಟ ಮಾಡ್ತಾ ಇದೀವಿ ಅನ್ನುವ ಸಂದರ್ಭದೊಳಗೇನೆ ನಮ್ಮ ಶಂಕರ್ ಬಿರಾದರ್ ಅವರು ವಿಷವನ್ನ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡ್ರು ಆಮೇಲೆ ಅದು ಆದ್ಮೇಲೆ ಅದನ್ನ ವಿರೋಧಿಸಿ ಅದನ್ನ ಖಂಡಿಸಿ ನಾವು ನಿನ್ನೆ ವಿಧಾನಸೌಧದ ಎದುರುಗಡೆ ಅಂದ್ರೆ ನಮ್ಮ ಡಿಸಿ ಆಫೀಸ್ ಎದುರುಗಡೆ ಹೋರಾಟ ಮಾಡುವಾಗ ಮತ್ತೆ ನಮ್ಮ ಇನ್ನೊಬ್ಬ ಸಂಗಾತಿ ಅಂದ್ರೆ ನಮ್ಮ ಇನ್ನೊಬ್ಬ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವಿಷವನ್ನ ಸೇವಿಸಿ ಹಾಸ್ಪಿಟಲ್ ಅಲ್ಲಿ ಇವತ್ತು ಅಡ್ಮಿಟ್ ಇದ್ದಾನೆ ಇದು ದಿನ ದಿನ ಹೆಚ್ಚಿಗೆ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ನಮಗಳಿಗೆ ಆಗಿರತಕ್ಕಂತ ಸಮಸ್ಯೆಯನ್ನ ನಮ್ಮ ಈ ಇಡಿ ಪ್ರೋಸೆಸ್ ಒಳಗೆ ಅಂದ್ರೆ ಶಾಲೆ ಕಟ್ಟುವ ಪ್ರೋಸೆಸ್ ಒಳಗೆ ಸಂಸ್ಥೆ ಕಟ್ಟುವ ಪ್ರೋಸೆಸ್ ಒಳಗೆ ನಾವು ಸಿಕ್ಕಾಪಟ್ಟೆ ಸಾಲಗಳನ್ನು ಮಾಡ್ಕೊಂಡಿದ್ದೀವಿ ಸಾಲ ಯಾಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅದು ಪ್ರತಿ ವರ್ಷಕ್ಕೆ ಒಂದರದು ರೂಟೀನ್ ಅಲ್ಲಿ ಇರ್ತಿತ್ತು ಸೋ ಈ ಕೋವಿಡ್ ಬಂದ ಮೇಲೆ ನಾವು ಕಷ್ಟಕ್ಕೆ ಒಳಗಾಗಿದ್ದೀವಿ ಆಮೇಲೆ ನಮಗೆ ಸಿಗತಕ್ಕಂತ ಅನುದಾನಗಳು ಸಿಗ್ತಾ ಇಲ್ಲ ಈಗಾಗಲೇ 371 ಜಿ ಅಡಿಯಲ್ಲಿ ಯಾವತ್ತು KKRDB ಅಂತಕಂತ ಒಂದು ಬೋರ್ಡ್ ಸ್ಥಾಪನೆ ಆಗಿದೆಯೋ ಅದರ 6 ತಿಂಗಳ ಒಳಗಾಗಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಡಬೇಕು ಅಂತಕಂತದ್ದು ಆಕ್ಟ್ ಅಲ್ಲಿ ಪ್ರಾವಿಷನ್ ಇದ್ದರೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಅದರ ಬಗ್ಗೆ ಪ್ರಶ್ನೆನೇ ಚಕಾರ ಎತ್ತಲಿಲ್ಲ ಸೋ ಅದಕ್ಕೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಶಾಸಕರ ಮನೆ ಮುಂದೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಶಾಸಕರು ಸಚಿವರುಗಳ ಮನೆ ಮುಂದೆ ಎಂಪಿಗಳ ಮನೆ ಮುಂದೆ ಅವರನ್ನ ಎಬ್ಬಿಸುವ ಕಾರ್ಯಕ್ರಮ ಅಂದ್ರೆ ಮಲಗಿದರೆ ಎಚ್ಚರಿಸಬೇಕು ಅವರಿಗೆ ಅಂತಕಂತ ಒಂದು ಹೋರಾಟವನ್ನ ಮಾಡ್ತಾ ನಾವು ಅವರ ಮನೆ ಮುಂದೆ ಹೋಗಿ ನಮ್ಮ ಶಾಲೆ ಗಂಟೆ ಬಾರಿಸಿ ಬೊಬ್ಬೆಯನ್ನ ಹಾಕ್ತಾ ಇದ್ದೀವಿ